नमस्ते मकला, वेलकम टू वीडियो क्लास एंड आई विश यू ऑल अ वेरी हैप्पी न्यू इयर। होस वर्ष तम्मेल्लर जीवन शुभवन्न तरली समृद्धियन्न तरली। मकले कळेद पीरियडली प्रथम किरु परीक्षेगे संबंधिसिदंते प्रथम किरु परीक्षेय मॉडल क्वेश्चन पेपर सॉल्व माडिद्वि। अदक्किंतलू पूर्वदल्लि मूलभूत हक्कुगळ बग्गे स्टडी माडिद्वि, राइट। इवत्तु मूलभूत कर्तव्यगळु दि फंडमेंटल ड्यूटीज विच आर् इनकॉर्पोरेटेड इन दि कॉन्स्टिट्यूशन आफ् इंडिया। टोटल 11 मूलभूत हक्कुगळ मक्कळे, ಈ ಹಕ್ಕುಗಳ ಬಗ್ಗೆ ಸ್ಟಡಿ ಮಾಡುವ, ರೈಟ್, ಓಕೆ। ಡಿಯರ್ ಚಿಲ್ಡ್ರನ್, ವೆನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಕ್ಸಿಸ್ಟೆಡ್, ವೆನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್, ದೆರ್ ವೇರ್ ನೋ ಫಂಡಮೆಂಟಲ್ ಡ್ಯೂಟೀಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್। ಇನ್ ದಿ ಇಯರ್ 1976 when Srimati Indira Gandhi was the prime minister of India, she incorporated, in fact Srimati Indira Gandhi government incorporated 10 fundamental duties in the constitution. Later on in 2002 by 86th amendment 11th fundamental duty is incorporated in the constitution. Andre makale, Bharata samvidhana jarige bandaga andre 1950 January 26 randu yenu jarige bantu avaga Bharata samvidhanadalli yavude moolabhoota kartavyagalu iralilla. Indira Gandhi avaru pradhana mantri agiddaga andre 1976 ralli in the year 1976 samvidhanada 42ne tiddupadi mulaka by the 42nd amendment eshtu hakkugalannu eshtu kartavyagalannu serisalayitu 10 2002 ralli 86ne tiddupadi mulaka 11ne kartavyavannu serisalayitu, right makale. These fundamental duties are in the fourth part of the constitution. ಎಷ್ಟನೆ ಭಾಗದಲ್ಲಿವೆ? ನಾಲ್ಕನೇ ಭಾಗದಲ್ಲಿವೆ. ಒಟ್ಟು ಎಷ್ಟು ಇವೆ? 11 ಇವೆ, ರೈಟ್ ಮಕ್ಕಳ. ವಿಧಿ ಯಾವುದು? ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ವಿಧಿ ಯಾವುದು? 51A, ರೈಟ್. ವಿ ವಿಲ್ ಸ್ಟ್ರೇಟ್ ಅವೇ ಗೋ ಟು ದಿ ಫಂಡಮೆಂಟಲ್ ಡ್ಯೂಟೀಸ್ ಇನ್ಕಾರ್ಪೊರೇಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್, ರೈಟ್ ಮಕ್ಕಳೇ. ನೇರವಾಗಿ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1, ಟು ಬಿ ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಟು ಬಿ ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್. ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಈಸ್ to be abide by the constitution. ಸಂವಿಧಾನವನ್ನು ಪಾಲಿಸತಕ್ಕದ್ದು, ಸಂವಿಧಾನದ ನೀತಿ ನಿಯಮಗಳನ್ನು ಪಾಲಿಸತಕ್ಕದ್ದು, ಅದರ ವಿರುದ್ಧವಾಗಿ ಯಾರೂ ನಡೆದುಕೊಳ್ಳುವಂತಿಲ್ಲ. ಯಾವುದರ ವಿರುದ್ಧ? ಸಂವಿಧಾನದ ವಿರುದ್ಧ, ರೈಟ್. ಆ್ಯಂಡ್ ರೆಸ್ಪೆಕ್ಟ್ ನ್ಯಾಷನಲ್ ಫ್ಲ್ಯಾಗ್, ಸಂಜೆ 6ರ ನಂತರ ರಾಷ್ಟ್ರಧ್ವಜವನ್ನು ಹಾರಿಸುವಂತಿಲ್ಲ, ಆರೋಹಣ ಮಾಡುವಂತಿಲ್ಲ, ಹರಿದ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡುವಂತಿಲ್ಲ, ರಾಷ್ಟ್ರಧ್ವಜವನ್ನು ಮೈ ಮೇಲೆ ಹಾಕಿಕೊಳ್ಳುವಂತಿಲ್ಲ, ಎಕ್ಸೆಪ್ಟ್ ಸಮ್ ಇವೆಂಟ್ಸ್. ಈಗ ಆಟಗಾರರು ಕೆಲವೊಮ್ಮೆ ಗೆದ್ದಾಗ ಭಾರತ ಧ್ವಜವನ್ನು ಹಾಕೋತಾರೆ, ಭುಜದ ಮೇಲೆ ಹಾಕೊಳ್ತಾರೆ, ಆ ಕೇಸುಗಳಲ್ಲ. ಭಾರತದ ರಾಷ್ಟ್ರಧ್ವಜವನ್ನು ಯಾವುದೇ ಟೇಬಲ್ಲಿನ ಮೇಲೆ ಹಾಕುವಂತಿಲ್ಲ, ಹಾಕಿ ಅದನ್ನು ಟೇಬಲ್ ಕ್ಲಾತ್ ಆಗಿ ಉಪಯೋಗಿಸುವಂತಿಲ್ಲ.
ಕೇಸರಿ ಬಿಳಿ ಹಸಿರು ಈ ಅನುಕ್ರಮವಾಗಿಯೇ ರಾಷ್ಟ್ರಧ್ವಜವನ್ನು ಹಾರಿಸತಕ್ಕದ್ದು. ಇಂತಿಷ್ಟು ಅಳತೆಯ ರಾಷ್ಟ್ರಧ್ವಜವನ್ನೇ ಹಾರಿಸತಕ್ಕದ್ದು. ಹೆಂಗ ಮಕ್ಕಳು? ರಾಷ್ಟ್ರಗೀತೆಗೆ ಗೌರವವನ್ನು ಕೊಡುವುದು. ಟು ರೆಸ್ಪೆಕ್ಟ್ ನ್ಯಾಷನಲ್ ಆಂಥಮ್. ಕೆಟ್ಟ ರಾಗದಲ್ಲಿ ಹಾಡುವಂತಿಲ್ಲ. ಶುಡ್ ನಾಟ್ ಸಿಂಗ್ ಇನ್ ಡಿಸ್ಟ್ರಕ್ಟಿವ್ ವಾಯ್ಸ್. ಕೆಟ್ಟದ್ದಾಗಿ ಹಾಡುವಂಗಿಲ್ಲ. ಇಟ್ ಶುಡ್ ಬಿ ದಿ ನ್ಯಾಷನಲ್ ಆಂಥಮ್ ಶುಡ್ ಬಿ ಕಂಪ್ಲೀಟೆಡ್ ವಿದಿನ್ 52 to 56 seconds. 52-56 seconds ಒಳಗೆ ರಾಷ್ಟ್ರಗೀತೆಯನ್ನು ಹಾಡಿ ಮುಗಿಸತಕ್ಕದ್ದು. ಸೊ ಹಿಂಗೆ ಮಕ್ಕಳು, ಕೆಟ್ಟದಾಗಿ ಹಾಡುವಂಗಿಲ್ಲ. ಯಾವುದೇ ಕಾರ್ಯಕ್ರಮಗಳಲ್ಲಿ ಇದನ್ನು ಏನೋ ಮನರಂಜನೆಗಾಗಿ ಹಾಡುವಂತಿಲ್ಲ. 52-56 seconds ಹಾಡಿ ಮುಗಿಸತಕ್ಕದ್ದು. ರೈಟ್ ಮಕ್ಕಳ? ಸೊ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಆಫ್ ಎವ್ರಿ ಇಂಡಿಯನ್ ಸಿಟಿಸನ್ ಈಸ್ ಟು ಬಿ ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್. ರೈಟ್ ಮಕ್ಕಳೇ? ನೆಕ್ಸ್ಟ್ ಸೆಕೆಂಡ್ ಒನ್, ಫಾಲೋ ದಿ ನೋಬಲ್ ಪ್ರಿನ್ಸಿಪಲ್ಸ್ ಆಫ್ ಫ್ರೀಡಮ್ ಮೂಮೆಂಟ್. ಸ್ವಾತಂತ್ರ್ಯ ಸಂಗ್ರಾಮದ ಆದರ್ಶಗಳನ್ನು ಪಾಲಿಸತಕ್ಕದ್ದು. ಏನು? ವಾಟ್ ಆರ್ ದಿ ನೋಬಲ್ ಪ್ರಿನ್ಸಿಪಲ್ಸ್ ಆಫ್ ಫ್ರೀಡಮ್ ಮೂಮೆಂಟ್? ಸ್ವಾತಂತ್ರ್ಯ ಸಂಗ್ರಾಮದ ಆದರ್ಶಗಳು ಯಾವುವು? ಏನು ಅಂದರೆ, ಅವ್ರಿಗೆ ಯಾರೂ ಮಕ್ಕಳ ಆಸೆಯನ್ನು ತೋರಿಸಲಿಲ್ಲ, ಆಮಿಷವನ್ನು ಒಡ್ಲಿಲ್ಲ. ನೀವು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬನ್ನಿ, ನಿಮಗೆ ದುಡ್ಡನ್ನು ಕೊಡುತ್ತೇವೆ, ನಿಮಗೆ ಮನೆಯನ್ನು ಕೊಡುತ್ತೇವೆ, ನಿಮಗೆ ಅಕ್ಕಿಯನ್ನು ಕೊಡುತ್ತೇವೆ, ಬೇಳೆಯನ್ನು ಯಾರೂ ಹೇಳಿಲ್ಲ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ಮನೆಯನ್ನು ಬಿಟ್ಟರು, ಮಕ್ಕಳನ್ನು ಬಿಟ್ಟರು, ಕುಟುಂಬವನ್ನು ಬಿಟ್ಟರು, ಎಲ್ಲವನ್ನ ತ್ಯಜಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದರು. ಅಂದರೆ ಮಕ್ಕಳೇ, ನಾವೆಲ್ಲರೂ ಬೇರೆಯವರಿಗಾಗಿ ದೇಶ ಕಟ್ಟುವ ಕೆಲಸವನ್ನು ಮಾಡಬೇಕು, ಬೇರೆಯವರಿಗಾಗಿ ನಾವೆಲ್ಲರೂ ದುಡಿಯಬೇಕು. ರೈಟ್ ಮಕ್ಕಳ? ನೆಕ್ಸ್ಟ್, ನೆಕ್ಸ್ಟ್ ಮಕ್ಕಳ ನಂಬರ್ 3, ಪ್ರೊಟೆಕ್ಟ್ ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್. ಸಾರ್ವಭೌಮತ್ವವನ್ನು ರಕ್ಷಿಸಿ ದೇಶದಲ್ಲಿ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದು. ನಾವೆಲ್ಲ ಒಂದು, ದೇಶದ ಸಾರ್ವಭೌಮತ್ವಕ್ಕೆ ಗೌರವವನ್ನು ಕೊಡುವುದು. ಪ್ರೊಟೆಕ್ಟ್ ಸಾವರ್ನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ದಿ ನೇಷನ್. ಇಂಟೆಗ್ರಿಟಿ ಅಂದರೆ ಮಕ್ಕಳ ಸಮಗ್ರತೆ, ನಾವೆಲ್ಲ ಒಂದು, ಯೂನಿಟಿ. ರೈಟ್ ಮಕ್ಕಳ? ನೆಕ್ಸ್ಟ್, ರೆಂಡರ್ ನ್ಯಾಷನಲ್ ಸರ್ವೀಸ್ ವೆನ್ ಕಾಲ್ಡ್ ಅಪಾನ್. ದೇಶ ಸೇವೆಗೆ ಕರೆದಾಗ ಹಾಜರಾಗುವುದು. ದೇಶ ಸೇವೆ ಅಂದರೆ ಮಕ್ಕಳ ದೇಶಕ್ಕಾಗಿ ಯುದ್ಧವನ್ನು ಮಾಡುವುದು ಅಂತ ಅಲ್ಲ, ಅದೊಂದೇ ಅರ್ಥ ಅಲ್ಲ. ಅದು ಹೌದು, ನಿಮ್ಮ ಮನೆ ಆಜುಬಾಜು ಇರುವಂಥ 4 ಅನಕ್ಷರಸ್ಥ ಜನರಿಗೆ ನೀವು ಅಕ್ಷರವನ್ನು ಕಲಿಸಿದರೆ ಅದು ದೇಶ ಸೇವೆ. ರಕ್ತದಾನವನ್ನು ಮಾಡಿದ್ರಪ್ಪ ಅಂದರೆ ಅದು ದೇಶ ಸೇವೆ. ನೇತ್ರದಾನದ ಮಹತ್ವವನ್ನು ಊರಲ್ಲೆಲ್ಲ ಪ್ರಚಾರ ಮಾಡಿದ್ರಪ್ಪ ಅಂದರೆ ಅದು ದೇಶ ಸೇವೆ. ಮಾರಕ ರೋಗಗಳ ಬಗ್ಗೆ ಪ್ರಚಾರವನ್ನು ಮಾಡಿದ್ರಪ್ಪ ಅಂದರೆ ಅದು ದೇಶ ಸೇವೆ. ಚುನಾವಣೆಯಲ್ಲಿ ಎಲ್ಲರೂ ತಪ್ಪದೆ ಮತವನ್ನು ನೀಡತಕ್ಕದ್ದು ಅಂತ ನೀವು ಪ್ರಚಾರ ಮಾಡಿದರೆ ಅದು ದೇಶ ಸೇವೆ. ಸೊ ಹಂಗಾರೆ, ಎವ್ರಿವನ್ ಶುಡ್ ಪಾರ್ಟಿಸಿಪೇಟ್ ಇನ್ ನ್ಯಾಷನಲ್ ಆ್ಯಕ್ಟಿವಿಟೀಸ್. ದೇಶ ಸೇವೆಗೆ ಹಾಜರಾಗಬೇಕು, ಯುದ್ಧವನ್ನೂ ಮಾಡಬೇಕು, ವೈರಿಗಳ ವಿರುದ್ಧ ಹೋರಾಟ ಮಾಡಬೇಕು. ಅದರ ಜೊತೆಗೆ ಇವು ಮಕ್ಕಳೇ. ರೈಟ್, ಓಕೆ. ಏನ? ರೆಂಡರ್ ನ್ಯಾಷನಲ್ ಸರ್ವೀಸ್ ವೆನ್ ಕಾಲ್ಡ್ ಅಪಾನ್. ರೈಟ್, ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್. ಬ್ರದರ್ಹುಡ್ ಅಂದರೆ ಸಹೋದರತ್ವ, ಭ್ರಾತೃತ್ವ, ನಾವೆಲ್ಲರೂ ಒಂದೇ, ವೈಷಮ್ಯ ಬೇಡ. ಮೊನ್ನೆ ಮಗಳ ನವೆಂಬರ್ 26 ದಿವಸ ನಾವೆಲ್ಲರೂ ಒಂದು ಏನೋ ಪ್ರಮಾಣವನ್ನು ಮಾಡಿದ್ದೇವೆ. ಭಾರತದ ಯಾವುದೇ ಮೂಲೆಯಲ್ಲಿ ಯಾವುದೇ ಜಾಗದಲ್ಲಿ ನಾನು ಹಿಂಸೆಯನ್ನು ಪ್ರಚೋದಿಸುವುದಿಲ್ಲ.
ಹಿಂಸೆಯನ್ನು ತಡೆಯಲು ಪ್ರಯತ್ನ ಮಾಡುತ್ತೇನೆ. ನವೆಂಬರ್ 26ಕ್ಕೆ ನಾವೆಲ್ಲ ತಗೊಂಡಿದ್ದೇನೆ ಏನು ಪ್ರಮಾಣವನ್ನು, ಓತನ್ನು ತೆಗೆದುಕೊಂಡಿದ್ದೇವೆ. ಸೊ ಹಂಗಾರೆ ಟು ಬಿಲ್ಡ್ ಬ್ರದರ್ಹುಡ್ ಅಮಂಗ್ ದಿ ಪೀಪಲ್. ರೈಟ್ ಮಗಳೇ, ನೆಕ್ಸ್ಟ್ ಪ್ರಿಸರ್ವ್ ಗ್ರೇಟ್ ಕಲ್ಚರ್ ಆ್ಯಂಡ್ ಆರ್ಟ್ ಆಫ್ ಇಂಡಿಯಾ. ಪ್ರಿಸರ್ವ್ ಗ್ರೇಟ್ ಕಲ್ಚರ್ ಆ್ಯಂಡ್ ಆರ್ಟ್ ಆಫ್ ಇಂಡಿಯಾ, ಭಾರತದ ಶ್ರೇಷ್ಠ ಕಲೆ ಅದ, ಸಂಸ್ಕೃತಿ ಅದ, ಗುಡಿಗಳವ, ಮಸೀದಿಗಳವ, ಮಾನ್ಯುಮೆಂಟ್ಸ್ ಅವ, ಸ್ಮಾರಕಗಳವ, ಲೇಖನಗಳವ, ಬರಹಗಳವ, ವಾಸ್ತುಶಿಲ್ಪಗಳವ, ಇವೆಲ್ಲವುಗಳ ರಕ್ಷಣೆ. ರೆಡ್ ಮಕ್ಕಳೇ, ಹಾಂ, ನೆಕ್ಸ್ಟ್ ಪ್ರಿಸರ್ವ್ ವೈಲ್ಡ್ ಲೈಫ್ ಫಾರೆಸ್ಟ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಪ್ರಿಸರ್ವ್ ವೈಲ್ಡ್ ಲೈಫ್ ಫಾರೆಸ್ಟ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ವನ್ಯ ಪ್ರಾಣಿಗಳು, ಅರಣ್ಯ, ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡುವುದು. ಅಂದರೆ ಪ್ರಾಣಿಗಳನ್ನು ಕೊಲ್ಲುವ ಅಧಿಕಾರ ನಮಗಿಲ್ಲ, ಅವುಗಳಿಗೆ ಹಿಂಸೆ ಮಾಡುವ ಅಧಿಕಾರವಿಲ್ಲ, ಗಿಡಗಳನ್ನು ಕೊಲ್ಲುವ ಅಧಿಕಾರವಿಲ್ಲ. ಇವೆಲ್ಲವನ್ನು ರಕ್ಷಣೆ ಮಾಡುವುದು ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ರೈಟ್ ಮಕ್ಕಳೇ, ಓಕೆ. ನೆಕ್ಸ್ಟ್ ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವುದು. ವೈಜ್ಞಾನಿಕ ದೃಷ್ಟಿಕೋನ ಅಂದರೆ ಏನು ಮಕ್ಕಳೇ? ಹೊಸ ಹೊಸ ವಿಚಾರಗಳನ್ನು ಮಾಡುವುದು, ದೇಶಕ್ಕೆ ನಾ ಏನು ಮಾಡಬಲ್ಲೆ ಎನ್ನುವುದನ್ನು ವಿಚಾರ ಮಾಡುವುದು, ಶಿಕ್ಷಣವನ್ನು ಸಮರ್ಪಕವಾಗಿ ಪಡೆದುಕೊಂಡು ದೇಶಕ್ಕಾಗಿ ಅದನ್ನು ಉಪಯೋಗಿಸುವುದು. ವೈಜ್ಞಾನಿಕ ಸೈಂಟಿಫಿಕ್ ಅಂದರೆ ನಾವು ಪಡೆದಂಥ ಶಿಕ್ಷಣ ಇರ್ಬೋದು, ನಮ್ಮ ಕಲೆ ಇರ್ಬೋದು, ನಮ್ಮ ಒಂದು ಟೆಂಪರ್ ಇರ್ಬೋದು, ಅದು ಬೇರೆಯವರಿಗೆ ಇನ್ನೊಂದು 25-30 ವರ್ಷ ಉಪಯೋಗವಾಗಬೇಕು. ಅಂತಹ ವಿಚಾರವನ್ನು ನಾವು ಬೆಳೆಸಿಕೊಳ್ಳಬೇಕು. ವೈಜ್ಞಾನಿಕ ವಿಚಾರಗಳು ಅಂದರೆ ಮುಂದುವರೆದ ವಿಚಾರಗಳು, ಮುಂದಿನ ದಿನಮಾನಗಳಲ್ಲಿ ಉಪಯೋಗವಾಗುವಂಥ ವಿಚಾರಗಳು. ಈಗ ಮೆಟ್ರೋ, ಆಮೇಲೆ ಮಕ್ಕಳೇ ಜಂಬೋ ಜೆಟ್ ವಿಮಾನ, ಇವೆಲ್ಲ ಏನು ವೈಜ್ಞಾನಿಕ ವಿಚಾರದಿಂದನೇ ಬಂದುವು. ಜನಸಂಖ್ಯೆ ಹೆಚ್ಚಿಗೆ ಆಗ್ತದೆ, ಮುಂದಿನ ದಿನಗಳಲ್ಲಿ ಮೆಟ್ರೋ ರೈಲು ಬೇಕು, ಜಂಬೋ ಜೆಟ್ ವಿಮಾನ ಬೇಕು ಅಂತೇಳಿ ಮುಂದಿನ ವಿಚಾರ ಮಾಡಿ ಏನದನ್ನು ಸ್ಥಾಪನೆ ಮಾಡಿದ್ದಾರಲ್ಲ, ಸಾರಿ ಪ್ರೊಡಕ್ಟ್ ಮಾಡಿದ್ದಾರಲ್ಲ, ಇವು ವೈಜ್ಞಾನಿಕ ವಿಚಾರಗಳಿಂದನೇ ಬಂದವು. ಹೀಗೆ ನಾವೇನೇ ಮಾಡಿದರೂ ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂತಿರಬೇಕು. ರೈಟ್ ಮಗಳ, ನೆಕ್ಸ್ಟ್ ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ. ನೋಡ್ರಿ, ಏನೇ ಸ್ಟ್ರೈಕ್ ಬಂದುಕೊಳ್ಳೆ ನಮ್ಮ ಜನ ಮಾಡುವಂಥ ಕೆಟ್ಟ ಕೆಲಸ ಏನಪ್ಪ ಅಂದರೆ ಬಸ್ಸಿಗೆ ಕಲ್ಲೊಡೆಯುವುದು. ನೀವಲ್ಲ, ಕೆಲವೊಂದು ಸಮಾಜಘಾತಕರು ಬಸ್ಸಿಗೆ ಕಲ್ಲೊಡೆಯುವುದು, ಸರ್ಕಾರಿ ಆಸ್ತಿಯನ್ನು ನಾಶ ಮಾಡೋದು. ನೋ, ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎವ್ರಿ ಸಿಟಿಸನ್ ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಣೆ ಮಾಡುವುದು. ರೈಟ್ ಮಗಳೇ, ನೆಕ್ಸ್ಟ್ ಪ್ರೊಟೆಕ್ಟ್ ಆ್ಯಂಡ್ ರಿಸ್ಪೆಕ್ಟ್ ವುಮೆನ್ ಆ್ಯಂಡ್ ಚೈಲ್ಡ್. ಮಹಿಳೆಯರ ಸ್ಥಾನಮಾನ, ಮಹಿಳೆಯರ ಅಂತಸ್ತಿಗೆ ಗೌರವವನ್ನು ಕೊಡುವುದು, ಮಕ್ಕಳನ್ನು ಸಂರಕ್ಷಣೆ ಮಾಡುವುದು. ನೋಡ್ರಿ, ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವಂತಿಲ್ಲ ಸರ್, ಹಂಗಾದ್ರೆ ಗಂಡು ಮಕ್ಕಳ ಬಗ್ಗೆ ಮಾತಾಡ್ಬೋದೇನ್ರಿ ಅಂತ ನೀವು ಕೇಳ್ಬೋದು. ನೋ, ಅದು ಇಲ್ಲ. ಬಟ್ ದೇರ್ ಇಸ್ ಅ ಸ್ಪೆಷಲ್ ಪ್ರೊವಿಷನ್ ಫಾರ್ ವುಮೆನ್, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ, ಸಣ್ಣ ಮಕ್ಕಳಿಗೆ ವಿಶೇಷವಾಗಿ. ಸ್ವಾಂಗಾರ ಮಕ್ಕಳೇ, ಇನ್ನೊಂದು ಯಾವುದು? ಪ್ರೊಟೆಕ್ಟ್ ದಿ ಡಿಗ್ನಿಟಿ ಆಫ್ ವುಮೆನ್, ಮಹಿಳೆಯರು. ರೈಟ್ ಮಕ್ಕಳ, ನೆಕ್ಸ್ಟ್ ಇಟ್ ಈಸ್ ದಿ ಡ್ಯೂಟಿ ಆಫ್ ಆಲ್ ಸಿಟಿಸನ್ಸ್ ಟು ಸೆಂಡ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್ ಬಿಲಾಂಗಿಂಗ್ ಟು ದಿ ಏಜ್ ಗ್ರೂಪ್ ಆಫ್ 6-14 ಇಯರ್ಸ್. ಇಟ್ ಈಸ್ ದಿ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಟು ಸೆಂಡ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್ ದಿ ಚಿಲ್ಡ್ರನ್ ಹೂ ಬಿಲಾಂಗ್ ಟು 6-14 ಇಯರ್. ಮತ್ತೊಂದು ನಮ್ಮ ಪ್ರಮುಖವಾದ ಕರ್ತವ್ಯವೆಂದರೆ, ಇದೇ ಕರ್ತವ್ಯ ಮಕ್ಕಳ, 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಸೇರಿಸಿದ್ದು. ಯಾಕೆ ಸೇರಿಸಿದ್ರೆ ಹೇಳ್ರಿ, ಇದನ್ನು RTE ಬಂದದ, ರೈಟ್ ಟು ಎಜುಕೇಷನ್.
ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಸೊ ಹಂಗಾರೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಶಾಲೆಗೆ ಕಳಿಸುವುದು ಯಾರ ಜವಾಬ್ದಾರಿ? ಪಾಲಕರ ಜವಾಬ್ದಾರಿ. ನೀವು ಸ್ಕೂಲ್ನೊಳಗೆ ಕಲಿತಾಗ ನಿಮಗೆ ಗೊತ್ತಿರ್ಬೋದು, ಮಕ್ಕಳ ಶಾಲೆ ಬಿಟ್ಟಂಥ ಮಕ್ಕಳನ್ನು ಶಾಲೆಗೆ ಕರೆತರುವುದು ಯಾರ ಜವಾಬ್ದಾರಿ? ಶಿಕ್ಷಕರ ಜವಾಬ್ದಾರಿ. ಹಿಂಗದ ಮಕ್ಕಳು. ಸೊ ಹಂಗಾರೆ ಮಕ್ಕಳ, ದೀಸ್ ಆರ್ ದಿ ಫಂಡಮೆಂಟಲ್ ಡ್ಯೂಟೀಸ್ ಇನ್ಕಾರ್ಪೊರೇಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸಂವಿಧಾನ, ಭಾರತದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗೆ ಗೌರವ, ಸ್ವಾತಂತ್ರ್ಯ ಸಂಗ್ರಾಮದ ಆದರ್ಶಗಳನ್ನು ಪಾಲಿಸುವುದು, ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು, ರಾಷ್ಟ್ರ ಸೇವೆಯನ್ನು ಮಾಡುವುದು ಅವಶ್ಯಕತೆ ಇದ್ದಾಗ, ಸಹೋದರತ್ವವನ್ನು ನಿರ್ಮಾಣ ಮಾಡುವುದು, ಭಾರತದ ಶ್ರೇಷ್ಠ ಸಂಸ್ಕೃತಿ ಮತ್ತು ಕಲೆಯನ್ನು ರಕ್ಷಣೆ ಮಾಡುವುದು, ಅರಣ್ಯ ಕಾಡು ಪ್ರಾಣಿಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡುವುದು, ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವುದು, ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಣೆ ಮಾಡುವುದು, ಮಹಿಳೆಯರ ಅಂತಸ್ತನ್ನು ಗೌರವಿಸುವುದು, ಮಕ್ಕಳನ್ನು ರಕ್ಷಣೆ ಮಾಡುವುದು, ಮಹಿಳೆಯರಿಗೆ ಗೌರವ ಕೊಡುವುದು, ಮತ್ತು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಶಾಲೆಗೆ ಕಳಿಸುವುದು. ರೈಟ್ ಮಕ್ಕಳೇ? ಸೊ ಸೆಕೆಂಡ್ ಇಯರ್ ಕ್ಲಾಸಸ್ ಇವತ್ತಿನಿಂದ ಸ್ಟಾರ್ಟ್ ಆಗಿದ್ದಾವೆ. ಐ ಥಿಂಕ್ ಜನವರಿ 15ರಿಂದ ಸರ್ಕಾರ ಪಿ ಯು ಸಿ ಫಸ್ಟ್ ಇಯರ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಬಹುದು. ಮಕ್ಕಳೇ, ಅಲ್ಲಿಯವರೆಗೂ ನಾನು ತಮಗೆ ವಿಡಿಯೋ ಕ್ಲಾಸನ್ನು ತಗೊಳ್ತೇನೆ. ತಮ್ಮದೇನಾದರೂ ಕ್ವೈರೀಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ತಮಗೆ ನನಗೆ ಕೇಳ್ಬೋದು. ರೈಟ್ ಮಕ್ಕಳೇ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅವ ಮೂಲಭೂತ ಕರ್ತವ್ಯಗಳು ಸರಿಯಾಗಿ ನೋಡಿಕೊಳ್ಳಿ, ವಿಡಿಯೋ ಸರಿಯಾಗಿ ಕೇಳಿ. ಥ್ಯಾಂಕ್ ಯು.